ನಾಕಂಡ 2023 ಅಂತ. ಐ ಥಿಂಕ್ ರೇಡಿಯೋ ಸಿಟಿ ಅನ್ನುವಂಥ ಚಾನಲ್ ಒಂದು ಎಪಿಸೋಡ್ ಮಾಡುತ್ತೆ, ಈ ವರ್ಷವನ್ನು ಮೆಲುಕು ಹಾಕುವಂಥ ಒಂದು ವಿಡಿಯೋ ಮಾಡಿ ಪಾಸಿಟಿವಿಟಿಯಿಂದ ಶುರು ಮಾಡೋಣ. ಕೆಲವು ವಿಚಾರಗಳಿಗೆ ಫುಲ್ ಸ್ಟಾಪ್ ಇಡೋಣ ಅಂತಲೇ ಇದ್ದೀನಿ. ಇನ್ಸ್ಪೈರ್ ಮಾಡ್ತಾ ಇದ್ದಿದ್ದು ಅವ್ರು ಮೂರು ಜನ ನನಗೆ ಸ್ಫೂರ್ತಿ. ನಿಜ ಹೇಳ್ಬೇಕಂದ್ರೆ ಥ್ಯಾಂಕ್ ಯು, ನೀವು ನನ್ನ ಇನ್ಸ್ಪೈರ್ ಮಾಡಿರೋದಕ್ಕೆ ಎಕ್ಸ್ಟ್ರೀಮ್ಲಿ ಸಾರಿ. ಮಾಧ್ಯಮದವ್ರು ಗೊತ್ತು ನಾನು ಎಷ್ಟು ಟ್ಯಾಲೆಂಟೆಡ್ ಅಂತ. ವಾಕ್ಚಾತುರ್ಯ ಅಥವಾ ನಿಮ್ಮ ಒಂದು ಇಂಡಿಪೆಂಡೆನ್ಸ್ ಇರೋದಿಲ್ಲ ಕ್ವಶನ್ಸ್ ಕೇಳೋದ್ರಲ್ಲಿ. ಮೋರ್ ದೆನ್ 40% ಸ್ಟಾಕಲ್ಲಿದೆ, ಬರೀ ಒಂದು 60% ಇಂಟರ್ವ್ಯೂಸ್. ಇರನ ಒನ್ ಮ್ಯಾನ್ ಶೋ, ಇಟ್ ವಾಸ್ ವೆರಿ ಕ್ರಿಟಿಕಲ್ ಟು ಮೀ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು 80-90 ವರ್ಷ ಆದಾಗ ನೀವು ನಿಮ್ಮ ಜೀವನದಲ್ಲಿ ಒಂದು ವರ್ಷ ಯಾವುದನ್ನ ಅಳಿಸಾಕೋದಕ್ಕೆ ಇಷ್ಟಪಡ್ತೀರಾ ಅಂತಂದ್ರೆ ಐ ವುಡ್ ಸೇ ಇಟ್ ಇಸ್ 2023. ತನೀಶ್ ಅವ್ರ ಇಂಟರ್ವ್ಯೂ ಮುಂಚೆನೆ ನಾನು ನಿಜವಾಗ್ಲೂ ಕಾಂಟ್ರವರ್ಸಿನೇ ಮಾಡಬೇಕು ಅಂತಿದ್ದಿದ್ರೆ ಇಟ್ ಇಸ್ ಆಲ್ ಅನ್ಸ್ಕ್ರಿಪ್ಟೆಡ್. ಈಗ ನಾನೇನು ವಿಡಿಯೋ ಪ್ರೊಡ್ಯೂಸ್ ಮಾಡ್ತಿದ್ದೀನಿ, ದಿಸ್ ಇಸ್ ಆಲ್ಸೋ ಅನ್ಸ್ಕ್ರಿಪ್ಟೆಡ್. ಆರ್ಟಿಸ್ಟ್ ಆಗ್ಬೇಕಂದ್ರೆ ಇಂಜಿನಿಯರ್ ಆಗ್ಬೇಕಂತ ಯಾವ ರೂಲ್ಸು ಇಲ್ಲ. ಅಪೊಲಜೈಸ್ ಫಾರ್ ದಟ್ ಸುದೀಪ್ ಸರ್, ಐ ಆಮ್ ವೆರಿ ಅಪ್ ಫ್ರೆಂಟ್. ಸೊ ಅದು ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು. ನಾನು ಯೂಟ್ಯೂಬಲ್ಲಿ ಇದೆ, ನೀವು ಸುದೀಪ್ ಸರ್ ಇಂಟರ್ವ್ಯೂ ನೋಡ್ಬೋದು. 20-25 ನಿಮಿಷ ಮಾತಾಡ್ಸಿದ್ದೀನಿ ಸರ್ ನಾನು. ಸಮರ್ಥನೆ ಕೊಡೋರಿಗೆ ನಾನು ಸಮರ್ಥನೆ ಕೊಡ್ತಾ ಹೋದ್ರೆ ಇಟ್ ಬಿಕಮ್ಸ್ ಅನ್ ಆರ್ಗ್ಯುಮೆಂಟ್. ಕೆಲವು ಸತಿ ಯು ಸೇ ಯು ಶುಡ್ ಸರೆಂಡರ್. ನನ್ನೆಲ್ಲ ಫ್ರಸ್ಟ್ರೇಷನ್ಸ್ಗಳು ಹೊರಗಡೆ ಬರೋದಕ್ಕೆ ಕಾರಣ ಅದೇ. ಇದು ಸಪ್ರೇಟ್ ಆಗಿ ಒಂದಿನ ಬಿಟ್ಟು ಪ್ರೆಸ್ ಮೀಟ್ ಅನ್ನ ಕರೆದು ಇವನು ಪಬ್ಲಿಸಿಟಿಗೋಸ್ಕರ ಈ ತರದೆಲ್ಲ ಕ್ವಶನ್ಸ್ ಕೇಳ್ತಾನೆ ಅಂತಂದ್ರು, ಅದೇ ವ್ಯಕ್ತಿ ನನ್ನನ್ನು ಉಪಯೋಗಿಸ್ಕೊಂಡು ಒಂದು ರಿಯಾಲಿಟಿ ಶೋ ಒಳಗಡೆ ಹೋಗ್ತಾರೆ ಅಂತಂದ್ರೆ ಅಲ್ಲ, ನೀವು ಸಮಾಜ, ನೀವು ಜನ, ನೀವು ಉತ್ತರ ಕೊಡ್ಬೋದು. ಸಾರಿ ಟು ಆಲ್ ಆಫ್ ಯು. ಹೋದೆ ಸಲ್ಮಾನ್ ಖಾನ್ ಸರ್ ನ ಮೀಟ್ ಆದೆ, ಆಲಿಯಾ ಭಟ್ ಅವ್ರ ಅಕ್ಕನ ಮೀಟ್ ಆದೆ, ಅವ್ರನ್ನ ಇಂಟರ್ವ್ಯೂ ಮಾಡಿದೆ. ಈ ವ್ಯಕ್ತಿ ಹುಡ್ದಾಗಿಂದಾನೆ ಹಿಂಗೆ ಅಂತ. ಅದೇ ತರ ಈ ಒಂದು ಕಾಂಟ್ರವರ್ಸಿನೇ ಹಿಡ್ಕೋಬಿಟ್ಟು ಇನ್ನೊಬ್ಬನ ಜೀವನ ಡಿಫೇಮ್ ಆಗುತ್ತೆ, ಇನ್ನೊಬ್ಬ 5 ವರ್ಷ ಕಷ್ಟಪಟ್ಟಿದ್ದು ಹಾಳಾಗುತ್ತೆ, ಅದು ಏನು ಯೋಚನೆ ಮಾಡಿದೆ. ಆ ವಿಡಿಯೋನ ವೈರಲ್ ಮಾಡಿಸ್ಬಿಟ್ಟು ತಾನೋಗಿ ಬಿಗ್ ಬಾಸ್ಗೆ ಹೋಗಿ ಈಗ ಫಿನಾಲೆವರೆಗೂ ಸಂಗೀತಾ ಶೃಂಗೇರಿನೇ ಗೆಲ್ತಾರೆ. ಒಂದು ಕ್ಯಾಪ್ಟನ್ ಐ ಡೋಂಟ್ ಥಿಂಕ್ ಸೊ ಕ್ಯಾನ್ ಡಿಸರ್ವ್ ಟು ಬಿ ಅ ವಿನ್ನರ್. ಐ ವಾಂಟ್ ಟು ಎಂಡ್ ದಿಸ್. ನಾನು ಆ ದಿನ ಕ್ವಶನ್ ಕೇಳಿದ್ದು ಜಸ್ಟ್ ಆನ್ ಫ್ಲೋ. ನೌ ಟೆಲ್ ಮೀ, ಡೋಂಟ್ ಐ ಡಿಸರ್ವ್ ದ ಸೆಕೆಂಡ್ ಚಾನ್ಸ್? ಹಿ ಹಸ್ ಫುಲ್ ಪೀಪಲ್ ಲೈಕ್ ಜಗ್ಗೇಶ್, ಬಿಗ್ ಬಿಗ್ ಪೀಪಲ್ ದಟ್ಟು ಫ್ರಾಡ್ ಮಾಡಿದ್ದಾರೆ. ನಾನು ಯಾವ ಫ್ರಾಡು ಮಾಡಿಲ್ಲ, ಜಸ್ಟ್ ನಂದು ಒಂದು ಇಂಟರ್ವ್ಯೂ ಮಾಡಿರೋದು, ನನ್ನನ್ನು ಡಿಫೇಮ್ ಮಾಡಿದ್ದಾರೆ. ಡೋಂಟ್ ಐ ಡಿಸರ್ವ್ ಅ ಸೆಕೆಂಡ್ ಚಾನ್ಸ್ ಕರ್ನಾಟಕ? ಹೇಳಿ. ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋನ ಮುಖ್ಯ ಉದ್ದೇಶ ಬಂದು ನಾಕಂಡ 2023 ಅಂತ. ಐ ಥಿಂಕ್ ರೇಡಿಯೋ ಸಿಟಿ ಅನ್ನುವಂಥ ಚಾನಲ್ ಒಂದು ಎಪಿಸೋಡ್ ಮಾಡುತ್ತೆ, ಡಿಸೆಂಬರ್ ಟು ರಿಮೆಂಬರ್ ಅಂತ. ಚೀಟಿ ಎತ್ತಿಬಿಟ್ಟು ಆ ಒಂದು ಆ್ಯಕ್ಟಿವಿಟಿ ಮಾಡುತ್ತೆ. ಸೊ ಅದನ್ನೆಲ್ಲ ನೋಡಾದ್ಮೇಲೆ ನನಗೆ ಈ ವರ್ಷದ ಕೊನೆಯಲ್ಲಿ ಅಂದರೆ ಇವತ್ತು ಡಿಸೆಂಬರ್ 31 ಇವತ್ತೇ ಈ ವಿಡಿಯೋ ಮಾಡ್ತೀನಿ. ಬಟ್ ನನಗೆ ಕೇವಲ ಡಿಸೆಂಬರ್ ಅಲ್ಲ, ಈ ಇಡೀ ವರ್ಷವನ್ನು ಮೆಲುಕು ಹಾಕುವಂಥ ಒಂದು ವಿಡಿಯೋ ಮಾಡಿ ಈ ವಿಡಿಯೋ ಮೂಲಕ ಒಂದಿಷ್ಟು ಜನಕ್ಕೆ ಥ್ಯಾಂಕ್ ಯು ಹೇಳಿ, ಒಂದಿಷ್ಟು ಜನಕ್ಕೆ ಸಾರಿ ಹೇಳಿ, ಹೊಸ ವರುಷವನ್ನು ಹೊಸ ಹರುಷದಿಂದ ನಾಳೆಯಿಂದ ಒಂದು ಒಳ್ಳೆ ಪಾಸಿಟಿವಿಟಿಯಿಂದ ಶುರು ಮಾಡೋಣ ಅಂತ ಅಂದ್ಕೊಂಡು ಈ ವಿಡಿಯೋನ ನಾನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಯಾವ ಥರ ಅಂದರೆ ಈ ರಮೇಶ್ ಅರವಿಂದ್ ಸರ್ ಶೋ ಇದೆಯಲ್ಲ ವೀಕೆಂಡ್ ವಿತ್ ರಮೇಶ್ ಅಲ್ಲಿ, ಅಲ್ಲಿ ಯಾವ ರೀತಿ ಲಾಸ್ಟಿಗೆ ನಿಮ್ಗೆ ಯಾರಾದರೂ ಥ್ಯಾಂಕ್ ಯು ಹೇಳೋದಿದ್ರೆ, ಸಾರಿ ಹೇಳೋದಿದ್ರೆ, ಮನಸ್ತಾಪ ಇದ್ದರೆ ಐ ಥಿಂಕ್ ನೀವು ಹೇಳ್ಬೋದು, ಕ್ಲಾರಿಫೈ ಮಾಡ್ಕೋಬೋದು ಅಂತ. ಸೊ ಅದೇ ಥರ ನಾನು ವೈಯಕ್ತಿಕವಾಗಿ ಜೊತೆಗೆ ನನ್ನ ಈ ಯೂಟ್ಯೂಬ್ ಚಾನಲ್ ಮೂಲಕ ಕೆಲವು ವಿಚಾರಗಳಿಗೆ ಫುಲ್ ಸ್ಟಾಪ್ ಇಡೋಣ ಅಂತಲೇ ಇದ್ದೀನಿ. ಕ್ಲಾರಿಟಿ ಕೊಟ್ಟು ಫುಲ್ ಸ್ಟಾಪ್ ಇಟ್ಬಿಟ್ರೆ ಅಲ್ಲಿಗೆ ಮುಗಿಯುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಐ ಥಿಂಕ್ ನನಗೆ ಈ ಒಂದು ಚಿತ್ರರಂಗಕ್ಕೆ ಅಥವಾ ಸಿನಿಮಾ ಇಂಡಸ್ಟ್ರಿಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಆ್ಯಕ್ಟಿಂಗ್ ಅನ್ನುವಂಥ ಪ್ಯಾಷನ್ಗೆ ಇನ್ಸ್ಪೈರ್ ಮಾಡ್ತಾ ಇದ್ದಿದ್ದು 3-4 ಜನ ವ್ಯಕ್ತಿಗಳು. ಆ ವ್ಯಕ್ತಿಗಳ ಮೇಲೇ ಗುಬೆ ಕೂರಿಸುವಂಥ ಪ್ರಯತ್ನ ಮಾಡಿದ್ರು ಮಾಧ್ಯಮದವರು, ಬಗ್ಗೆ ಭಾಳ ಬೇಜಾರಿದೆ. ಸೊ ಅವ್ರು ಮೂರು ಜನ ನನಗೆ ಸ್ಫೂರ್ತಿ. ನಿಜ ಹೇಳ್ಬೇಕಂದ್ರೆ ಅವ್ರಿಗೆ ಫಸ್ಟ್ ನನ್ನ ಥ್ಯಾಂಕ್ ಯು ಹೇಳ್ತೀನಿ. ಜೊತೆಗೆ ಮೂರು ಜನ ಯಾರು RRRs ಇದ್ದಾರೆ, ಜೊತೆಗೆ ನನ್ನ ಪಿ ಪ್ರಮೋದಣ್ಣ, ಥ್ಯಾಂಕ್ ಯು. ನೀವು ನನ್ನ ಇನ್ಸ್ಪೈರ್ ಮಾಡಿರೋದಕ್ಕೆ ಸದಾ. ಬಟ್
ಎಕ್ಸ್ಟ್ರೀಮ್ಲಿ ಸಾರಿ. ಕೆಲವರು ನನ್ನ ಬಗ್ಗೆ ಒಂದು ನೆಗೆಟಿವ್ ವಿಚಾರವನ್ನು ನಿಮ್ಮ ಹೆಸರು ಹೇಳಿಕೊಂಡು ಅದು ಇದು ಅಂತ ಎಲ್ಲ ಹೇಳಿ ನಿಮಗೆ ಗೂಬೆ ಕೂರಿಸುವಂತ ಪ್ರಯತ್ನ ಪಟ್ಟಿದ್ದಾರೆ. ನಾನು ಯಾವತ್ತೂ ಆ ಕೆಲಸ ಮಾಡಲ್ಲ, ಮಾಡೋದು ಇಲ್ಲ. ನನ್ನ ಪ್ರೀತಿ ಅಣ್ಣ ಅಂತ ಹೇಳಿದ್ದೀನಿ ಅಷ್ಟೇ, ಬಿಟ್ಟರೆ ಅವರು ಅವ್ರದ್ದೇ ಆದಂತಹ ಸ್ಟೋರಿಗಳನ್ನು ಪೋರ್ಟ್ರೆ ಮಾಡಿಬಿಟ್ಟು ನನ್ನ ನೆಗೆಟಿವ್ ಆಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮಲ್ಲಿ ನಾನೊಬ್ಬನಾಗಲಿಕ್ಕೆ ಬಿಡದೆ ಇರುವಂಥ ಎಲ್ಲ ಪ್ರಯತ್ನಗಳು ಆಗಿದೆ. ಯಾಕಂದರೆ ಕೆಲವು ಮಾಧ್ಯಮದವ್ರು ಗೊತ್ತು ನಾನು ಎಷ್ಟು ಟ್ಯಾಲೆಂಟೆಡ್ ಅಂತ. ಈಗ ವಿಚಾರಕ್ಕೆ ಬರ್ತೀನಿ. ಸೊ ಆ್ಯಕ್ಚುಲಿ ನಿಮ್ಗೆ ಗೊತ್ತು ನಾನು ಆ್ಯಕ್ಟಿಂಗ್ ಅನ್ನುವಂಥ ಫೀಲ್ಡಲ್ಲಿ ಆಸಕ್ತಿ ಇದ್ದರೂ ಸಹ ನಾನು ಸೆಲೆಬ್ರಿಟಿ ಇಂಟರ್ವ್ಯೂಸ್ಗಳನ್ನು ನನ್ನ ಮೆಕ್ಯಾನಿಕಲ್ ಇಂಜಿನಿಯರಿಂಗನ್ನು ನೆಟ್ಟಲ್ಲಿ ಮಾಡಾದಮೇಲೆ ಸೆಲೆಬ್ರಿಟಿ ಇಂಟರ್ವ್ಯೂಸ್ಗಳನ್ನು ಮಾಡೋಕ್ಕೆ ಶುರು ಮಾಡಿದೆ. ನಾನು ಶುರು ಮಾಡಿದಂಥ ಸಿನಿಮಾ ಸಹ ಕಥಾಸಂಗಮ ಅಂತ. ಆ ಟೈಮಿಂದ ವೆನ್ ಐ ಸ್ಟಾರ್ಟೆಡ್ ಡೂಯಿಂಗ್ ಇಂಟರ್ವ್ಯೂಸ್, ನನ್ನ ಮನಸ್ಸಲ್ಲಿ ಒಂದೇ ಗೋಲ್ ಇದ್ದಿತ್ತು. ನನ್ನ ಹತ್ರ ಇರುವಂಥ ಒಂದಿಷ್ಟು ಕಮ್ಯುನಿಕೇಷನ್ ಸ್ಕಿಲ್ಸಿಂದ ಆದಷ್ಟು ಹೆಚ್ಚಿನ ಆರ್ಟಿಸ್ಟ್ಗಳನ್ನು, ಸೆಲೆಬ್ರಿಟೀಸ್ಗಳನ್ನು ರೀಚ್ ಆಗಬೇಕು, ಅವ್ರ ಜೊತೆ ಸಂವಾದ ಮಾಡಬೇಕು ಅಂತ. ಮೇ ಬಿ ಅದಕ್ಕೆ ನನಗೆ ಬೇರೆ ಯಾವ ಪ್ಲ್ಯಾಟ್ಫಾರ್ಮು, ಟಿ ವಿ ಚಾನಲು ನಾನು ಹೋಗೋಕ್ಕೆ ಇಷ್ಟಪಡಲಿಲ್ಲ. ಕಾರಣ ಏನಂತಂದರೆ, ನಿಮಗೊಂದು ವಾಕ್ಚಾತುರ್ಯ ಅಥವಾ ನಿಮ್ಮೊಂದು ಇಂಡಿಪೆಂಡೆನ್ಸ್ ಇರೋದಿಲ್ಲ ಕ್ವಶನ್ಸ್ ಕೇಳೋದ್ರಲ್ಲಿ ಅಥವಾ ನೀವು ಮಾತಾಡೋದ್ರಲ್ಲಿ. ನಿಮಗೆ ಅವ್ರಿಗೆ ಹೆಂಗೆ ಬೇಕೋ ಆ ಥರ ಕಂಟೆಂಟ್ ಕೊಡುವಂಥ ಪರಿಸ್ಥಿತಿ ಆಗುತ್ತೆ. ಸೊ ಅದರಿಂದ ವೆನ್ ಯು ಆರ್ ಇಂಡಿಪೆಂಡೆಂಟ್ ಕಂಟೆಂಟ್ ಕ್ರಿಯೇಟರ್ ಆರ್ ಯೂಟ್ಯೂಬರ್, ನಿಮ್ಗೆ ಆ ಒಂದು ಇಂಡಿಪೆಂಡೆನ್ಸ್ ಸಿಗುತ್ತೆ ಅನ್ನೋ ಕಾರಣದಿಂದ ನಾನು ಅದನ್ನು ಶುರು ಮಾಡಿಕೊಂಡೆ. ಶುರು ಮಾಡ್ಕೊತ ಐ ಹ್ಯಾವ್ ಡನ್ ಮೋರ್ ದ್ಯಾನ್, ಇಷ್ಟರೊಳಗೆ ಐ ಕಾಂಟ್ ಇವನ್ ಕೌಂಟ್ ಆ್ಯಕ್ಚುಲಿ, ಮೋರ್ ದ್ಯಾನ್ 1800-2000 ಮಾಡಿದ್ದೀನಿ. ಅದರಲ್ಲಿ ನನ್ನ ಹತ್ರ ಇನ್ನೂ ಸ್ಟಾಕಲ್ಲಿರೋದೇ ಒಂದು ಐ ವುಡ್ ಸೇ ಮೋರ್ ದ್ಯಾನ್ 40% ಸ್ಟಾಕಲ್ಲಿದೆ. ಬರೀ ಒಂದು 60% ಇಂಟರ್ವ್ಯೂಸ್ಗಳು ಅಪ್ಲೋಡ್ ಆಗಿದೆ. ಸ್ಟಾಕಲ್ಲಿರೋ ಕಾರಣ ಇನ್ನೂ ಇಟ್ ಇಸ್ ನಾಟ್ ಇಟ್ ಎಡಿಟೆಡ್. ಐ ರನ್ ಅ ಒನ್ ಮ್ಯಾನ್ ಶೋ, ನಾನೇ ಕಂಟೆಂಟ್ ಕ್ರಿಯೇಟ್ ಮಾಡಿ ನಾನೇ ಎಡಿಟ್ ಮಾಡಿ ಇದು ಮಾಡ್ತೀನಿ. ಈ ಒಂದು ಈ ಫೀಲ್ಡಲ್ಲಿ ಸ್ವಲ್ಪ ದರ್ ಇಸ್ ಅ ಅಪ್ಪರ್ ಹ್ಯಾಂಡ್ ಟು ಫಿಮೇಲ್, ಬಟ್ ಕಾಂಟ್ ಹೆಲ್ಪ್, ಏನೂ ಮಾಡೋಕ್ಕಾಗಲ್ಲ. ಒಂದಲ್ಲ ಒಂದಿನ ಆ ಟ್ಯಾಲೆಂಟ್ಗೆ ಅವಕಾಶ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ವಿ ಐ ಆಮ್ ಜಸ್ಟ್ ಪುಟ್ಟಿಂಗ್ ಮೈ ಸ್ವೆಟ್ ಔಟ್ ಆ್ಯಂಡ್ ವರ್ಕಿಂಗ್ ಹಾರ್ಡ್ ಫಾರ್ ಇಟ್. ಈಗ ಇಂಟರ್ವ್ಯೂಸು ವಿಚಾರಕ್ಕೆ ಅಂತ ಬಂದರೆ, ನಿಮ್ಗೆ ಗೊತ್ತು ನನಗೆ ಎಲ್ಲಿಂದ ಈ ವರ್ಷದಲ್ಲಿ, ಐ ಮೀನ್ ಇಟ್ ವಾಸ್ ವೆರಿ ಕ್ರಿಟಿಕಲ್ ಟು ಮೀ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ನನ್ನ ಲೈಫಲ್ಲಿ ಯಾವತ್ತೂ ಅಂದ್ಕೊಳ್ದೇ ಇರುವಂಥ ವಿಚಾರಗಳು ಈ ವರ್ಷ ಆಗಿದೆ. ಈ ಒಂದು ಹಿಂದಿನ 3-4 ವರ್ಷ ಆಗದೇ ಇರುವಂಥ ಘಟನೆಗಳು ಈ ವರ್ಷ ಆಗಿದೆ. ಸೊ ಫಾರ್ ಮೀ ದಿಸ್ ಎಂಟೈರ್ ಇಯರ್ ಇಸ್ ಟು ಬಿ ರಿಮೆಂಬರ್ಡ್. ಆ್ಯಂಡ್ ಆಲ್ಸೋ ನನ್ನ ಜೀವನದಲ್ಲಿ ಒನ್ ಪಾಯಿಂಟ್ ಆಫ್ ಟೈಮ್, ನನಗೊಂದು 80-90 ವರ್ಷ ಆದಾಗ, ನೀವು ನಿಮ್ಮ ಜೀವನದಲ್ಲಿ ಒಂದು ವರ್ಷ ಯಾವುದನ್ನು ಅಳಿಸಾಕೋದಕ್ಕೆ ಇಷ್ಟಪಡ್ತೀರಾ ಅಂತಂದರೆ, ಐ ವುಡ್ ಸೇ ಇಟ್ ಇಸ್ 2023. ಐ ರಿಯಲಿ ಡೋಂಟ್ ವಾಂಟ್ ದಿಸ್ ಇಯರ್ ಟು ಕಮ್ ಬ್ಯಾಕ್ ಎವರ್ ಇನ್ ಮೈ ಲೈಫ್ ಆ್ಯಕ್ಚುಲಿ. ಕಾರಣ ಏನಂತಂದರೆ, ಸಿ ಆಫ್ಟರ್ ದಿಸ್ ನಾನು ಒಂದು ಕೆಲವು ಜನರಿಗೆ ಈಗಲೂ ಸಹ ಒಂದು ಅಭಿಪ್ರಾಯ ಇದೆ ನನ್ನ ಮೇಲೆ, ಇವನು ಬರೀ ಕಾಂಟ್ರವರ್ಸಿನೇ ಮಾಡೋದು, ಇವನಿಗೆ ಕಾಂಟ್ರವರ್ಸಿ ಕಂಟೆಂಟೇ ಬೇಕು, ಇವ್ನು ಬಂದಲ್ಲೆಲ್ಲ ಕಾಂಟ್ರವರ್ಸಿ ಆಗುತ್ತೆ ಹಾಗೆ ಹೀಗೆ ಅಂತ. ಆ್ಯಕ್ಚುಲಿ ನೀವಿದ್ರ ಶುರು ಎಲ್ಲಿಂದ ಅಂತ ನೀವು ಒಂಚೂರು ಯೋಚನೆ ಮಾಡಿದ್ರೆ ನಿಮಗೆ ಅಲ್ಲೇ ಆನ್ಸರ್ ಸಿಕ್ಬಿಡುತ್ತೆ. ನಾನು ಇವತ್ತು ನಿನ್ನೆ ಅಲ್ಲ ಇಂಟರ್ವ್ಯೂ ಮಾಡೋಕ್ಕೆ ಶುರು ಮಾಡಿರೋದು ಅಥವಾ ಸೆಲೆಬ್ರಿಟಿ ಇಂಟರ್ವ್ಯೂಸ್ ಮಾಡ್ತಾ ಇರೋದು. ನಾನು 2017 ಆದಮೇಲೆ ಏನು ಕಥಾಸಂಗಮ ಅಂತ ಒಂದು ಸಿನಿಮಾ ಬಂತು, ಅವತ್ತಿಂದ ಇಂಟರ್ವ್ಯೂ ಶುರು ಮಾಡಿದ್ದೀನಿ. ಅದಾದಮೇಲೆ ಮೊನ್ನೆ ಏನು ಕಾಂಟ್ರವರ್ಸಿ ಆಯಿತೋ ಅದಕ್ಕೂ ಮುಂಚೆನೆ ಒಂದು 1200-1500 ಇಂಟರ್ವ್ಯೂಸ್ವರೆಗೂ ಆವಾಗವರೆಗೆ ನಾನು ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀನಿ. ಅದಾದಮೇಲೆ ಇನ್ನೊಂದು 500 ಇಂಟರ್ವ್ಯೂಸ್ ಮಾಡಿದ್ದೀನಿ. ಅಂದರೆ ಸೊ ಇಟ್ ಇಸ್ ನಾಟ್ ದ್ಯಾಟ್ ಬಿಫೋರ್ ಓನ್ಲಿ ಐ ಆಮ್ ಅ ಕಾಂಟ್ರವರ್ಸಿಯಲ್ ಪರ್ಸನ್. ಒಂದು ವಿಚಾರ ಕಾಂಟ್ರವರ್ಸಿ ಆಗಿದ್ದು ಹೇಗೆ ಅನ್ನೋದು ಜನ ತಿಳಿದೆ. ಈ ಒನ್ ಸೈಡೆಡ್ ಸ್ಟೋರಿನ ಕೇಳಿದಾಗ ಹಿಂಗೆ ಆಗುತ್ತೆ. ಸೊ ನಾನು ಹೇಳ್ತಾ ಇದ್ದೀನಲ್ಲ, ಇದಕ್ಕೂ ಹಿಂದೆ ತನಿಷಾ ಅವ್ರ ಇಂಟರ್ವ್ಯೂ ಮುಂಚೆನೇ ನಾನು ನಿಜವಾಗ್ಲೂ ಕಾಂಟ್ರವರ್ಸಿನೇ ಮಾಡಬೇಕು ಅಂತಿದ್ದಿದ್ರೆ, ನಾನು ಪಟ್ಟಂಥ ಎಫರ್ಟ್ಸ್ಗೆ, ನಾನು ಸುದೀಪ್ ಅಣ್ಣ ಅವರ ಒಂದು ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗಿ ಅವ್ರ ಟೀಚರ್ಸ್ನ ಇಂಟರ್ವ್ಯೂ ಮಾಡಿ ಅದಾದಮೇಲೆ ಅದನ್ನು ತೊಗೊಬಂದು ಪ್ರೊಡ್ಯೂಸರ್ ತೋರಿಸಿ ಸುದೀಪ್ ಸರ್ ಹತ್ರ ಅಪ್ರೋಚ್ ಮಾಡಿ, ಸರ್ ನಿಮ್ಮ ಟೀಚರ್ಸ್ ಈ ಥರ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ, ನಿಮ್ಮ ಜೊತೆ ಒಂದು ಸಂದರ್ಶನ ಆಗಬೇಕಂದು. ನನ್ನ ಪ್ರತಿಯೊಂದು ಇಂಟರ್ವ್ಯೂಸ್ ಇದೆಯಲ್ಲ, ಇಟ್ ಇಸ್ ಆಲ್ ಅನ್ಸ್ಕ್ರಿಪ್ಟೆಡ್. ಈಗ ನಾನೇನು ವಿಡಿಯೋ ಪ್ರೊಡ್ಯೂಸ್ ಮಾಡ್ತಿದ್ದೀನಿ, ದಿಸ್ ಇಸ್ ಆಲ್ಸೋ ಅನ್ಸ್ಕ್ರಿಪ್ಟೆಡ್. ನಂದು ಯಾವುದೇ ಪ್ರಿಪ್ರೇಷನ್ ಅಂತಿಲ್ಲ, ನನಗೇನು ಮನಸ್ಸಿಗೆ ಬರುತ್ತೆ ಆ ವಿಚಾರಗಳನ್ನು
ಲೈಕ್ ಜಸ್ಟ್ ಒಂದಿಷ್ಟು ರೀಕಾಲ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಬಿಟ್ಟರೆ ಅದೆಲ್ಲವನ್ನು ಆನ್ ದ ಫ್ಲೋ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಸೊ ಆ ಒಂದು ಪ್ರಿಪ್ರೇಷನ್ ಮೇಲ್ಗಡೆ ನಾನು ಹೋಗಿ ಅವ್ರ ಇಂಟರ್ವ್ಯೂ ತೊಗೊತೀನಿ. ಇಂಟರ್ವ್ಯೂ ತುಂಬ ಸ್ಮೂತಾಗಿ ನಡೀತೆ, ಬಟ್ ಎಂಡ್ಗೆ ಸ್ಟಿಲ್ ನಾನೊಂದು ಕ್ವಶನ್ ಕೇಳ್ತೀನಿ, ಅದಕ್ಕೆ ರಿಯಾಕ್ಷನ್ ಅಷ್ಟು ಪಾಸಿಟಿವ್ ಆಗಿರಲ್ಲ, ಬಟ್ ಸ್ಟಿಲ್ ನಾನು ಐ ಮೇಕ್ ಎನ್ ಅಟೆಂಪ್ಟ್ ದ್ಯಾಟ್ ನನ್ನ ಕಾಂಟ್ರವರ್ಸಿ ಆಗಬೇಕು ಅಂತಂದರೆ ಅದನ್ನೇ ತೊಗೋಬಿಟ್ಟು ನಾನು ಕಾಂಟ್ರವರ್ಸಿಯಲ್ ಆಗ್ಬೋದು, ಬಟ್ ಆ ಕೆಲಸ ಮಾಡಲಿಲ್ಲ. ಯಾಕಂತಂದರೆ ನಾನು ಯಾರನ್ನ ಸಂದರ್ಶನ ಮಾಡ್ತಿದ್ದೀನಿ ಅವ್ರ ಮೇಲೆ ನನಗೆ ಪ್ರೀತಿ ಇದೆ, ರೆಸ್ಪೆಕ್ಟ್ ಇದೆ. ಒಂದು ನಾವೊಬ್ಬರು ಆರ್ಟಿಸ್ಟ್ ಆಗಬೇಕಂದ್ರೆ ಇಂಜಿನಿಯರ್ ಆಗಬೇಕಂತ ಯಾವ ರೂಲ್ಸೂ ಇಲ್ಲ. ನಾನು ಏನೋ ಒಂದು ಪ್ರಶ್ನೆ ಕೇಳಿದೆ, ಅದು ಅವ್ರಿಗೆ ಬೇಜಾರಾಯಿತು. ನಾನು ಈಗಲೂ ಐ ಅಪಾಲಜೈಸ್ ಫಾರ್ ದಟ್ ಸುದೀಪ್ ಸರ್, ನನ್ನ ಮನದಾಳದಿಂದ ಅಪಾಲಜಿ ಕೇಳ್ತೀನಿ. ಬಟ್ ಐ ಆಮ್ ಅ ಲಿಟಲ್ ವೆರಿ ಸ್ಟ್ರೈಟ್ ಫಾರ್ವರ್ಡ್, ಅದು ಆ ನೇಚರ್ ಚೇಂಜ್ ಆಗಬೇಕು. ಯಾಕಂದರೆ ಈ ಒಂದು ಫೀಲ್ಡಲ್ಲಿ ಇರಬೇಕಾದ್ರೆ ಯು ಶುಡ್ ದೇ ಸೇ ಯು ಶುಡ್ ಆಲ್ವೇಸ್ ಬಿ ಪ್ಲೀಸಿಂಗ್ ಟು ದ ಅಪೋಸಿಟ್ ಪರ್ಸನ್. ಸೊ ಐ ಟ್ರೈ ಟು ಬಿ ಪ್ಲೀಸಿಂಗ್ ಬಟ್ ನಾಟ್ ಆಲ್ವೇಸ್. ಮೇ ಬಿ ಲೈಕ್ ಕೆಲವು ಸತಿ ಐ ಆಮ್ ವೆರಿ ಅಪ್ ಫ್ರೆಂಟ್, ಸೊ ಅದು ಕೆಲವ್ರಿಗೆ ಇಷ್ಟ ಆಗದೇ ಇರ್ಬೋದು. ಬಟ್ ನೋಡಿ, ಅದು ಒಂದು ಇದಾದಮೇಲೆ ನನಗೆ ಸ್ಟಿಲ್ ಸ್ಕೋಪ್ ಇತ್ತು, ವಿಡಿಯೋನೇ ನನ್ನ ಹತ್ರ ಇತ್ತು, ಕಂಟೆಂಟ್ ನನ್ನ ಹತ್ರ ಇತ್ತು. ಐ ಡಿಡ್ ನಾಟ್ ಡೂ ದ್ಯಾಟ್. ಆ್ಯಂಡ್ ನಾನು ಅಷ್ಟು ಪಬ್ಲಿಕ್ ಫಿಗರ್ಸ್ನ ಇಂಟರ್ವ್ಯೂ ಮಾಡಿದ್ರು, ದಟ್ ವಿಡಿಯೋ ನೆವರ್ ಬಿಕೇಮ್ ವೈರಲ್. ಅದು ಒಂದು ಈಗಲೂ ಸಹ ನಾನು ಯೂಟ್ಯೂಬಲ್ಲಿ ಇದೆ, ನೀವು ಸುದೀಪ್ ಸರ್ ಇಂಟರ್ವ್ಯೂ ನೋಡ್ಬೋದು. 20-25 ನಿಮಿಷ ಮಾತಾಡ್ಸಿದ್ದೀನಿ ಸರ್ ನಾನು. ಇಟ್ ಈಸ್ ಅರೌಂಡ್ ಸ್ಟಿಲ್ 1,500 to 2,000 ವ್ಯೂಸ್. ಸೊ ಅದಾದಮೇಲೆ ಮತ್ತೆ ಯಾರನ್ನು ನೋಡೋದು ಯಾರನ್ನು ನೋಡೋದು ಅಂತ ನಾನು ಜಸ್ಟ್ ಆನ್ ದ ಫ್ಲೋ, ಐ ವಾಸ್ ಜಸ್ಟ್ ಗೋಯಿಂಗ್ ಆನ್ ದ ಫ್ಲೋ. ಸೊ ಇವ್ರನ್ನ ಯಾವಾಗಲೋ ಮಾಡಬೇಕು ಅಂತಿತ್ತು. ಆ ಟೈಮಲ್ಲಿ ಇವ್ರದ್ದು ವೀಡಿಯೋಸ್, ತನಿಷಾ ಅವ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ, ಇವ್ರ ವೀಡಿಯೋಸ್ ವೈರಲ್ ಆಗ್ತಿತ್ತು, ಅಂದರೆ ಇಂಟರ್ವ್ಯೂಸ್ ವೈರಲ್ ಆಗ್ತಿತ್ತು, ಸಾಂಗ್ ಇತ್ತು. ಇವರು ಇನ್ಸ್ಟೆಂಟೇನಿಯಸ್ ಆಗಿ ಓಕೆ ಆ ಒಂದು ಪ್ಲಾಟ್ಫಾರ್ಮ್ ಇತ್ತು, ಇಂಟರ್ವ್ಯೂ ಮಾಡಬೇಕಂತಿತ್ತು. ನಾನು ಇಂಟರ್ವ್ಯೂ ಮಾಡಿದೆ. ಆ್ಯಂಡ್ ಆನ್ ದ ಫ್ಲೋ ನಾನು ಅವರು ಹಿಂದೆ ಏನು ಪ್ರಶ್ನೆಗೆ ಉತ್ತರ ಕೊಟ್ಟರು ಅದಕ್ಕೆ ಅನುಗುಣವಾಗಿ ಐ ಗೇವ್ ಅ ಕ್ವಶನ್ ದೇ. ಈಗ ನಾನು ಅದಕ್ಕೆ ಯಾವ ಥರ ಸಮರ್ಥನೆ ಕೊಡಬೇಕು ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಆ್ಯಂಡ್ ಈಗ ಸಮರ್ಥನೆ ಕೊಡೋರಿಗೆ ನಾನು ಸಮರ್ಥನೆ ಕೊಡ್ತಾ ಹೋದರೆ ಇಟ್ ಬಿಕಮ್ಸ್ ಅನ್ ಆರ್ಗ್ಯುಮೆಂಟ್. ಕೆಲವು ಸತಿ ಯು ಸೇ ಯು ಶುಡ್ ಸರೆಂಡರ್, ಸಮಟೈಮ್ಸ್ ಯು ಜಸ್ಟ್ ಅಪಾಲಜೈಸ್, ಸಮಟೈಮ್ಸ್ ಯು ಸರೆಂಡರ್. ಬಟ್ ನಾನೀಗ ಅದಕ್ಕೆ ಸರೆಂಡರ್ ಆಗಿಯೂ ಸಹ ನನ್ನ ಮೇಲೆ ಆದಂಥ ರಿಪರ್ಕಷನ್ಸ್ ಇದೆಯಲ್ಲ, ಐ ಥಿಂಕ್ ದಟ್ ಇಸ್ ಅ ರಿಸಲ್ಟ್ ಬೈ ವಿಚ್ ನಾನೀಗ ಏನು ಬಿಗ್ ಬಾಸ್ನ ಟೈಮಲ್ಲಿ ಅವ್ರ ಒಳಗಡೆ ಹೋದಾಗ ನನ್ನೆಲ್ಲ ಫ್ರಸ್ಟ್ರೇಷನ್ಸ್ಗಳು ಹೊರಗಡೆ ಬರೋದಕ್ಕೆ ಕಾರಣ ಅದೇ. ಬಿಕಾಸ್ ಯಾವ ವ್ಯಕ್ತಿ ಒಂದು ಸಪ್ರೇಟಾಗಿ ಒಂದಿನ ಬಿಟ್ಟು ಪ್ರೆಸ್ ಮೀಟನ್ನು ಕರೆದು ಇವನು ಪಬ್ಲಿಸಿಟಿಗೋಸ್ಕರ ಈ ಥರದ್ದೆಲ್ಲ ಕ್ವಶನ್ಸ್ ಕೇಳ್ತಾ ಇದ್ದಾನೆ ಅಂತಂದರು, ಇವನು ಎಲ್ಲೋ ಬಿಗ್ ಬಾಸ್ಗೆ ಹೋಗ್ಬೇಕಂತೆ ಅಂತಂದರು, ಅದೇ ವ್ಯಕ್ತಿ ನನ್ನನ್ನು ಉಪಯೋಗಿಸ್ಕೊಂಡು ಒಂದು ರಿಯಾಲಿಟಿ ಶೋ ಒಳಗಡೆ ಹೋಗ್ತಾರೆ ಅಂತಂದರೆ, ಯು ಟೆಲ್ ಮೀ ಸರ್ ವಾಟ್ ಇಸ್ ಹ್ಯಾಪ್ನಿಂಗ್. ನಾನು ಇದಕ್ಕೆ ಉತ್ತರ ಕೊಡಬೇಕಂತಿಲ್ಲ, ನೀವು ಸಮಾಜ, ನೀವು ಜನ, ನೀವು ಉತ್ತರ ಕೊಡ್ಬೋದು. ಈಸ್ ಎವ್ರಿಥಿಂಗ್ ಹ್ಯಾಪನಿಂಗ್ ರೈಟ್ ವಿತ್ ಮೀ ಆರ್ ನಾಟ್? ಐ ಥಿಂಕ್ ಇಲ್ಲಿ ಅನ್ಯಾಯ ಅಂತ ಯಾರಿಗಾದ್ರೂ ಆಗ್ತಿದ್ರೆ ಅದು ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಜನರ ಮನಸ್ಸಲ್ಲಿ ನಾನು ಹೇಗೆ ಮುಟ್ಟಿದ್ದೀನಿ ತಲುಪಿದ್ದೀನಿ ಅಂತ. ಬಟ್ ಐ ವುಡ್ ಜಸ್ಟ್ ಸೇ ಸಾರಿ ಟು ಆಲ್ ಆಫ್ ಯು ಅಷ್ಟೇ. ಲೈಕ್ ಫಾರ್ ಮೀ ದಿಸ್ ಇಯರ್ ಹ್ಯಾಡ್ ಬೀನ್ ರಿಯಲಿ ವರ್ಸ್ಟ್. ಯಾಕಂದರೆ ಒಂದು ವ್ಯಕ್ತಿ ಒಂದು ವಿಚಾರವನ್ನು ಒಂದು ಸ್ಪಾಟಲ್ಲಿ ಬಂದಿರೋ, ಪ್ರಾಬಬ್ಲಿ ನಾ ಆ ಜಾಗದಲ್ಲಿ ನನ್ನ ಬಿಟ್ಟು ಬೇರೆ ಯಾರೇ ಇದ್ದಿದ್ರು ಸಹ ಆ ವಿಡಿಯೋ ಅಷ್ಟೊಂದು ವೈರಲ್ ಆಗ್ತಿರಲಿಲ್ಲ, ಇದಾಗ್ತಿರಲಿಲ್ಲ. ಬಟ್ ನಾನಿದ್ದೆ ಅನ್ನೋ ಕಾರಣದಿಂದ ದೇ ಮೇಡ್ ಶ್ಯೂರ್ ದ್ಯಾಟ್ ಅವರು ನನ್ನನ್ನು ಎಳಿಬೇಕು ಅಂತ ಕಾಯ್ತಾ ಇದ್ದೀವಿ ಸರ್. ಲಿಟ್ರಲಿ ಹೇಳ್ಬೇಕಂದ್ರೆ ಒಂದು ಆಪರ್ಚುನಿಟಿ ಬೇಕಿತ್ತು, ವೇರ್ ಟು ಪುಟ್ ಮೀ ಡೌನ್ ಅಂತ. ಸೊ ಎವ್ರಿಬಡಿ ಥಾಟ್ ದಿಸ್ ಇಸ್ ಅನ್ ಆಪರ್ಚುನಿಟಿ, ವಿಲ್ ಪುಲ್ ಹಿಮ್ ಡೌನ್, ಆ್ಯಂಡ್ ದೇ ಪುಲ್ ಮೀ ಡೌನ್. ಬಟ್ ಟ್ರಸ್ಟ್ ಮೀ, ನಾನು ಆವಾಗಲೂ ಕುಗ್ಲಿಲ್ಲ. ಐ ಸೆಡ್ ನಾಟ್ ದಿಸ್, ಐಲ್ ಗೋ ಟು ಬಾಲಿವುಡ್. ಹೋದೆ, ಸಲ್ಮಾನ್ ಖಾನ್ ಸರ್ನ ಮೀಟ್ ಆದೆ, ನಮ್ಮ ಆಲಿಯಾ ಭಟ್ ಅವ್ರ ಅಕ್ಕನ ಮೀಟ್ ಆದೆ, ಅವ್ರನ್ನ ಇಂಟರ್ವ್ಯೂ ಮಾಡಿದೆ. ಒಂದಿಷ್ಟು ಜನ ಬಾಲಿವುಡ್ ಸ್ಟಾರ್ಸ್ನ ಎಷ್ಟೊಳಗೂ ಇಂಟರ್ವ್ಯೂ ಮಾಡಿದ್ದೀನಿ, ಎಷ್ಟೊಂದು ಅಪ್ಲೋಡ್ ಮಾಡಿಲ್ಲ, ಸ್ಟಾಕಲ್ಲಿದೆ. ಎಲ್ಲರೂ ಕೇಳ್ತಾ ಇದ್ರಿ ನೀನು, ಇನ್ನೂ ಒಂದು ವಿಚಾರ, ಈಗ ಬಿಗ್ ಬಾಸ್ ಮುಗಿತಾ ಬಂತು, ಏನು ನೀವೇನು ಮಾತಾಡ್ತಿಲ್ಲ, ಏನಾಗ್ತಾ ಇದೆ, ತನಿಷ್ ಅವ್ರ ಬಗ್ಗೆ ಏನು ಹೇಳ್ತಿಲ್ಲಲ್ಲ ರಿಪ್ಲೈ, ಏನಕ್ಕೆ ಅಂತ. ಸೊ ನನಗೆ ವೈಯಕ್ತಿಕವಾಗಿ ಏನು ಅನಿಸಿತು ಅಂತಂದರೆ, ನಾನು ಅವ್ರ ಒಳಗಡೆ ಹೋದಾಗಿಂದ ಏನೇನು ಮಾತಾಡಿದ್ದೀನಿ, ಆ ಮಾತಾಡಿರೋದೇ ಅವ್ರಿಗೆ ಒಂದು ಪಬ್ಲಿಸಿಟಿ ಆಗ್ಬಿಟ್ಟಿದೆ. ಇವಾಗವರೆಗೂ ಅವರು ಅಲ್ಲಿ ಸ್ಟೇಜಲ್ಲಿ ಇದ್ದಾರೆ ಅಂತಂದರೆ, ಅಲಾಂಗ್ ವಿತ್ ಶೀ ಬೀಯಿಂಗ್ ಲೌಡ್ ಆ್ಯಂಡ್ ಆಲ್ ದ್ಯಾಟ್, ನಾನು ಮತ್ತೆ ಇಲ್ಲಿಂದ ಏನು ಮಾಡ್ತಿದ್ದೀನಿ, ಇಟ್ ಇಸ್ ಟರ್ನಿಂಗ್ ಇಂಟು ಅ ಪಬ್ಲಿಸಿಟಿ.
ಅದು ತುಂಬ ಬೇಸರದ ವಿಚಾರ. ಆದರೆ ಇವತ್ತು ನಿನ್ನೆದು ಒಂದೆರಡು ಎಪಿಸೋಡ್ ನೋಡಿ ಒಂದಿಷ್ಟು ಮನ್ಸುಗನ್ಸ್ತು, ಅದನ್ನು ನಾನು ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಆ್ಯಕ್ಚುಲಿ ನಾನು ಅವರನ್ನಷ್ಟೇ ನೋಡಿದ್ದೆ, ಅವ್ರ ಅಪ್ಪ ಅಮ್ಮ ನೋಡಿರಲಿಲ್ಲ. ಸೊ ಐ ಥಿಂಕ್ ಈ ಮನೆಯವರ ಟಾಸ್ಕ್ ಬಂದಾದಮೇಲೆ ಐ ಗಾಟ್ ಟು ಸಿ ಯರ್ ಪೇರೆಂಟ್ಸ್ ಆಲ್ಸೋ. ಎಕ್ಸಾಕ್ಟ್ಲಿ ಆಪೋಸಿಟ್ ಕಂಡ್ರಿ ನನಗೆ ಅನಿಸಿರೋದು. ಎಷ್ಟು ಶಿಸ್ತಲ್ಲಿದ್ದಾರೆ ಅವರು, ಅವ್ರ ತಾಯಿ ಎಷ್ಟು ಡ್ರೆಸ್ಸಿಂಗ್ ಸೆನ್ಸ್ ಎಷ್ಟು ಚೆನ್ನಾಗಿದೆ. ಹಾಂ, ಅವರ ತಂದೆ ಒಳ್ಳೆ ಮಿಲಿಟರಿ ಮ್ಯಾನ್ ಥರ ಇದ್ದಾರೆ ಊರ್ಗವರು. ಐ ಮೀನ್ ದೇ ಆರ್ ಅಮೇಝಿಂಗ್. ಬಟ್ ಇವ್ರು ಮಾತ್ರ ಸ್ವಲ್ಪ ಹಿಂಗೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ನಂಗೆ ಗೊತ್ತಿಲ್ಲ, ಅವ್ರ ಅಕ್ಕ ಒಂದು ಹೇಳಿದ್ರು ಅವರಿಂದನೂ ನಾನು ಏನೋ ಕಲಿಬೇಕಂತ. ಏನು ಕಲಿಬೇಕೋ ಇವರಿಂದ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ಒಂದು ಅರ್ಥ ಆಗಿದೆ ಏನಂದರೆ, ಈ ಈ ವ್ಯಕ್ತಿ ಹುಡ್ದಾಗಿಂದನೇ ಹಿಂಗೆ ಅಂತ. ಸೊ ಹುಡ್ದಾಗಿಂದನೇ ಜಿದ್ದು, ಏನೋ ಒಂದು ಆಪರ್ಚುನಿಸ್ಟ್, ಏನೋ ಒಂದು ಸಿಕ್ಕಿದ್ರೆ ಅವ್ರ ತಂದೆನೇ ಹೇಳ್ತಾರೆ ಏನೋ ಒಂದು ಸಿಕ್ಕಿಬಿಟ್ರೆ ಅದನ್ನ ಇಟ್ಕೊಂಡು ಹೆಂಗಾದರೂ ಮಾಡಿ ಅದನ್ನು ಆಪರ್ಚುನಿಟಿ ಆಗಿದ್ಮ. ಅದೇ ಥರ ಈ ಒಂದು ಕಾಂಟ್ರವರ್ಸಿನೇ ಇಟ್ಕೋಬಿಟ್ಟು ಇನ್ನೊಬ್ಬನ ಜೀವನ ಡಿಫೇಮ್ ಆಗುತ್ತೆ, ಇನ್ನೊಬ್ಬ 5 ವರ್ಷ ಕಷ್ಟಪಟ್ಟಿದ್ದು ಹಾಳಾಗುತ್ತೆ. ಅದು ಏನೂ ಯೋಚನೆ ಮಾಡದೆ ತನ್ನ ಒಳಿತಿಗೋಸ್ಕರ ತನಗೊಂದು ಫೇಮ್ ಸಿಕ್ಕಲಿ ಅಂತಂದ್ಬಿಟ್ಟು ಆ ವಿಡಿಯೋನ ವೈರಲ್ ಮಾಡಿಸ್ಬಿಟ್ಟು ತಾನೋಗಿ ಬಿಗ್ ಬಾಸ್ಗೆ ಹೋಗಿ ಈಗ ಫಿನಾಲೆವರೆಗೂ ವೀಕ್ವರೆಗೂ ಇದ್ದಾರೆ. ಬಟ್ ನಾನು ಒಂದು ವಿಚಾರ ತುಂಬ ಕ್ಲಾರಿಟಿಯಲ್ಲಿ ಹೇಳ್ತೀನಿ, ಈಗ ಇಷ್ಟರವರೆಗೂ ಅವ್ರಿಗೆ ಸ್ವಶಕ್ತಿಯಿಂದ ಟಾಸ್ಕ್ ಮಾಡಿ ಏನೋ ಮಾಡಿ ಅವ್ರು ಕ್ಯಾಪ್ಟನ್ ಆಗೋಕ್ಕೆ ಆಗಿಲ್ಲ. ಇನ್ನು ಅವ್ರ ಕ್ಯಾಪ್ಟನ್ಸಿ ಈಗ ಸಿಕ್ಕಿರೋದು ಬೈ ಡಿಸ್ಟ್ರಿಬ್ಯೂಟಿಂಗ್ ದ ಪೇರೆಂಟ್ಸ್, ಅಲ್ಲಿ ಬಂದವರು ಅವ್ರಿಗೆ ಇವರಾಗಲಿ ಅಂತ ಹೇಳಿ, ಅಂದರೆ ಇನ್ನೊಬ್ಬರ ಮೂಲಕ ಸಿಕ್ಕಿರೋದು ಅವ್ರಿಗೆ ಸ್ವತಃ. ಶಿ ಹಸ್ ನಾಟ್ ಅರ್ನ್ಡ್ ದ ಕ್ಯಾಪ್ಟನ್ಸಿ ಆ್ಯಕ್ಚುಲಿ, ಓನ್ಲಿ ದ ಫೈನಲ್ ಪಾರ್ಟ್ ಇಟ್ ಇಸ್ ಜಸ್ಟ್ ಲಕ್. ಅದು ಬಾಲ್ ಹೋಗ್ಬಿಟ್ಟು ಅಲ್ಲಿ ಬೀಳಬೇಕು. ಆ್ಯಕ್ಚುಲಿ ಸಂಗೀತ ಅವ್ರದ್ದು ಫಸ್ಟ್ ಬೀಳ್ತಾ ಇತ್ತು, ಚೂರು ಮಿಸ್ ಆಗ್ಬಿಡ್ತು. ಶಿ ಗಾಟ್ ಲಕ್ಕಿ, ಗಾಟ್ ದ ಕ್ಯಾಪ್ಟನ್ಸಿ ಪೊಡಿಷನ್. ಇಫ್ ನಾಟ್ ಐ ವುಡ್ ಸೇ ಸಂಗೀತ ವಾಸ್ ದ ಮೋಸ್ಟ್ ಎಲಿಜಿಬಲ್ ಕ್ಯಾಪ್ಟನ್ ಅಲ್ಲಿ ಆಗಬೇಕಾಗಿರೋದು. ಆ್ಯಂಡ್ ಟ್ರಸ್ಟ್ ಮೀ, ಈ ಸೀಸನ್ ಇನ್ನು ಬಿಗ್ ಬಾಸ್ ಯಾರೇನೇ ರೇಟಿಂಗ್ ಹಾಕಿರಲಿ, ಇವತ್ತು ನಿನ್ನೆವರೆಗೂ ಎಪಿಸೋಡ್ ನಾನು ನೋಡಿದ್ದೀನಿ, ವಿನ್ನರ್ ಆಫ್ ಬಿಗ್ ಬಾಸ್ ಇಸ್ ಡೆಫಿನೆಟ್ಲಿ ಸಂಗೀತ. ಸಂಗೀತ ಶೃಂಗೇರಿನೇ ಗೆಲ್ತಾರೆ. ಒಂದು ಎರಡನೇದು, ನೀವು ಅಲ್ಲಿ ವಿನ್ನರ್ಸ್ ಆಗಬೇಕಾದ್ರೂ ಇವ್ರು ನೋಡ್ಬೋದು, ಇವ್ರು ಅಬ್ಸರ್ವ್ ಮಾಡ್ಬೋದು. ಇವ್ರು ಫಸ್ಟ್ ಹೋಗ್ಬಿಟ್ಟು ಕಾರ್ತಿಕ್ಕು, ಆಮೇಲೆ ವಿನಯ್ ಮತ್ತು ಇವ್ರನ್ನ ಹಾಕಿರ್ತಾರೆ ಸಂಗೀತ. ಅದಾದಮೇಲೆ ಒಂದೇ ಸತಿ ಲಾಸ್ಟಿಗೆ ಮೈಂಡ್ ಚೇಂಜ್ ಮಾಡಿಬಿಟ್ಟು ವುಮೆನ್ ಮೇಲ್ಗಡೆ ಬರಬೇಕು ಅಂತ ಹಾಕ್ತಾರೆ. ಆಯ್ತಾ? ಸೊ ನಿಜವಾಗ್ಲೂ ಇಲ್ಲ, ಹೆಣ್ಮಕ್ಳು ಗೆಲ್ಲಬೇಕು ಆ ಥರದ್ದೆಲ್ಲ ಇದ್ದಿದ್ದರೆ ಸಂಗೀತನೇ ಫಸ್ಟ್ ಆಗ್ತಿದ್ರು. ಇಲ್ಲ, ಇಲ್ಲಿ ಆ ಹೊಟ್ಟೆ ಕಿಚ್ಚಿನ ಗೇಮು, ಮತ್ತು ಅಯ್ಯೋ ಪರ್ಸ್ನಲ್ ಹೋಗ್ತಾಯಿದ್ದಾರೆ. ಅಂದರೆ ಆ ಟ್ಯಾಲೆಂಟು ವ್ಯಕ್ತಿತ್ವಕ್ಕೆ ಇದಕ್ಕೆ ಬೆಲೆ ಕೊಡ್ತಿಲ್ಲ ಅವ್ರ ಗೇಮ್ಗೆ. ಅದು ನನಗೆ ತುಂಬ ಬೇಸರ ತಂದಿದೆ. ಬಟ್ ಸ್ಟಿಲ್ ದ ಪಾಯಿಂಟ್ ಇಸ್, ಶಿ ಹ್ಯಾಸ್ ಬಿಕಮ್ ಅ ಕ್ಯಾಪ್ಟನ್. ಅ ಕ್ಯಾಪ್ಟನ್ ಐ ಡೋಂಟ್ ಥಿಂಕ್ ಸೊ ಕ್ಯಾನ್ ಡಿಸರ್ವ್ ಟು ಬಿ ಅ ವಿನ್ನರ್. ಬಟ್ ಲೆಟ್ ಸಿ ಏನಾಗುತ್ತೆ ಅಂತ. ನನಗಂತೂ ಸಂಗೀತ ಅವ್ರು ಗೆಲ್ಲಬೇಕು, ಸಂಗೀತ ಅವ್ರು ಗೆಲ್ತಾರೆ. ಐ ಆಮ್ ಆಲ್ರೆಡಿ ಫಿಕ್ಸ್ಡ್ ಇನ್ ಟು ಇಟ್. ಬಟ್ ನಾನು ಈ ಈ ವರ್ಷದ ಎಂಡಲ್ಲಿ ಕ್ಲೋಸ್ ಮಾಡ್ಬಿಡೋಣ ಅಂತಿದ್ದೀನಪ್ಪ. ಈಗ ಅವ್ರಿಗೇನು ಬೇಕು, ಅವರು ನನ್ನನ್ನು ಉಪಯೋಗಿಸ್ಕೊಂಡು ಪಬ್ಲಿಸಿಟಿ ತೊಗೊಂಡು ನನ್ನನ್ನು ನೆಗೆಟಿವ್ ಮಾಡಿಬಿಟ್ಟು, ಈಗ ನಾನು ಎಲ್ಲೇ ಹೋಗ್ಬಿಟ್ಟು ಕನ್ನಡ ಎಸ್ಪೆಷಲಿ ಇಂಡಸ್ಟ್ರಿಯಲ್ಲಿ ಹೋಗಿ ಇಂಟರ್ವ್ಯೂ ಮಾಡಬೇಕು ಅಂತ ಇದು ಮಾಡಿದ್ರೆ ಲೈಕ್ ಇದೇ ಜ್ಞಾಪನಕ್ಕೆ ಬರೋ ಥರ ಮಾಡಿಬಿಟ್ಟಿದ್ದಾರೆ. ಸೊ ಐ ವಾಂಟ್ ಟು ಎಂಡ್ ದಿಸ್, ಓಕೆನಾ? ನಾನು ಇದ್ರ ಮೂಲಕ ಇಷ್ಟೇ ಕೇಳೋದು, ನಾನು ಆ ದಿನ ಕ್ವಶನ್ ಕೇಳಿದ್ದು ಜಸ್ಟ್ ಆನ್ ಫ್ಲೋ, ಆ್ಯಂಡ್ ಅವರು ಅದಕ್ಕೆ ಎಸ್ ನೋ ಅಥವಾ ನಾನ್ ನಾಟ್ ಇಂಟ್ರೆಸ್ಟೆಡ್ ಮೂರರಲ್ಲಿ ಯಾವ ರಿಪ್ಲೈ ಕೊಟ್ಟಿದ್ರು ಐ ವುಡ್ ಹ್ಯಾವ್ ಟೇಕನ್ ಇಟ್ ಆ್ಯಂಡ್ ಜಸ್ಟ್ ಕಟ್ ವಾಟ್ ಎವರ್ ಪಾರ್ಟ್ ಇಸ್ ರಿಕ್ವೈರ್ಡ್. ಅಷ್ಟೇ ನಾನು ಪಬ್ಲಿಷ್ ಮಾಡ್ತಿದ್ದೆ. ನಾನು ನನಗೆ ಯಾರನ್ನೂ ನೆಗೆಟಿವ್ ಆಗಿ ತೋರಿಸ್ಬೇಕು ಅಥವಾ ನನಗೆ ಕಾಂಟ್ರವರ್ಸಿ ಮೂಲಕ ಹೆಸರು ಬರಬೇಕು ಅನ್ನುವಂಥ ಯಾವ ಇಂಟೆನ್ಷನ್ನೂ ಇಲ್ಲ. ಬಿಕಾಸ್ ವಾಟ್ ಐ ಡಿಸರ್ವ್ ಇಸ್ ಓನ್ಲಿ ಸ್ಪ್ರೆಡಿಂಗ್ ಲವ್, ಸ್ಪ್ರೆಡಿಂಗ್ ಹ್ಯಾಪಿನೆಸ್. ಆ್ಯಕ್ಚುಲಿ ನಾನು ಅದಕ್ಕೆ ಐ ವಾಂಟೆಡ್ ಟು ಬಿ ದ ಪಾರ್ಟ್ ಆಫ್ ದಿಸ್ ಹ್ಯಾಪಿ ಬಿಗ್ ಬಾಸ್, ನಿಜ ಹೇಳ್ಬೇಕಂದ್ರೆ. ಆ್ಯಂಡ್ ಐ ರಿಯಲಿ ಗಾಟ್ ಫ್ರಸ್ಟ್ರೇಟೆಡ್ ವೆನ್ ಅ ಶೋ ಲೈಕ್ ಹ್ಯಾಪಿ ಬಿಗ್ ಬಾಸ್ ಇಸ್ ಕಮಿಂಗ್ ಆ್ಯಂಡ್ ಸಂಬಡಿ ಹೂ ಯೂಸ್ಡ್ ಮೀ ಟು ಗೆಟ್ ಹರ್ ಪಬ್ಲಿಸಿಟಿ ಇಸ್ ಗೆಟಿಂಗ್ ಇನ್ ಸೈಡ್ ದ ಶೋ. ಆ್ಯಂಡ್ ದಟ್ ಈಸ್ ಅ ರೀಸನ್ ಆಲ್ ದೋಸ್ ವೀಡಿಯೋಸ್ ನನಗೆ ಏನೇನು ಪ್ರೊಡ್ಯೂಸ್ ಮಾಡಿದ್ದೀನಿ. ಐ ವುಡ್ ಡೆಫಿನೆಟ್ಲಿ ಸೇ ಅದರಲ್ಲಿ ಕೆಲವುದು ನನಗೆ ಗೇಮ್ ವಿಚಾರವಾಗಿತ್ತು, ಕೆಲವ್ದು ಪರ್ಸ್ನಲ್ಲೂ ಇತ್ತು, ಬೋತ್. ಬಟ್
ಎಮೋಷನ್ನ ನನಗೆ ಐ ಕುಡ್ ನಾಟ್ ಟೇಕ್ ಇಟ್. ಸೊ ಸಂಬಡಿ ಆ್ಯಂಡ್ ಟ್ರಸ್ಟ್ ಮೀ, ಕೆಲವು ವಿಚಾರಗಳಲ್ಲಿ ಇಟ್ ವಾಸ್ ಮೋರ್ ಪ್ರೊಫೆಷನಲ್ ದ್ಯಾಟ್ ಶಿ ವಾಸ್ ಟ್ರೈಂಗ್ ಟು ಫ್ಲರ್ಟ್ ವಿತ್ ಬಿಗ್ ಬಾಸ್. ಆ್ಯಂಡ್ ಅಗೇನ್ ಕಾಲ್ ಇಂಜುರಿ ಆಗಿತ್ತು ಆ್ಯಂಡ್ ಶಿ ಡಿ ನಾಟ್ ಪಾರ್ಟಿಸಿಪೇಟ್ ಇನ್ ಕಪಲ್ ಆಫ್ ಗೇಮ್ಸ್ ಆ್ಯಂಡ್ ಸ್ಟಿಲ್ ಶಿ ಇಸ್ ದೇರ್ ಫಾರ್ ವಾಟ್ ಅನ್ನೋ ಕ್ವಶನ್ ನನಗಿತ್ತು. ಐ ಥಿಂಕ್ ಈಗ ಇಲ್ಲಿ ನೋಡಾದ್ಮೇಲೆ ಈ ವ್ಯಕ್ತಿನೇ ಹಿಂಗೆ ಅಂತಂದಮೇಲೆ ಐ ಡೋಂಟ್ ನೋ ಲೈಕ್ ಏನು ಹೇಳೋದು ಅಂತ, ಬಿಕಾಸ್ ದೇರ್ ಪೇರೆಂಟ್ಸ್ ಆರ್ ಎಂಟೈರ್ಲಿ ಡಿಫ್ರೆಂಟ್. ದೇ ಆರ್ ಜಸ್ಟ್ ಆಸಮ್ ಅಂಕಲ್ ಆ್ಯಂಡ್ ಆಂಟಿ, ಸೂಪರ್ ಅನ್ಸೋದು ನನಗೆ. ಆ್ಯಂಡ್ ಈವನ್ ಪ್ರತಾಪ್, ಸೊ ಈ ವ್ಯಕ್ತಿ ನಮ್ಮಂಥವ್ರಿಗೆ, ನಾನು ಆ್ಯಕ್ಚುಲಿ ವಿಜ್ಞಾನಿ ಆಗಬೇಕು, ಏರೋಸ್ಪೇಸ್ ಫೀಲ್ಡಲ್ಲಿ ಇದು ಮಾಡಬೇಕು ಅಂತ ನಾನು ತುಂಬ ಫಂಡಿಂಗ್ ಎಲ್ಲ ಟ್ರೈ ಮಾಡ್ತಿದ್ದೆ ಮಾಸ್ಟರ್ಸ್ ಮಾಡೋದಕ್ಕೆ. ಬಟ್ ಈ ವ್ಯಕ್ತಿದು ಏನು ಇನೋವೇಷನ್ಸು ಅದು ಇದು ಅಂತ ಬಂತು, ಸ್ಪೀಚಸ್ ಅದೆಲ್ಲ ಆವಾಗಲೇ ಬರ್ತಾ ಇದ್ದಿತ್ತು. ಆವಾಗಲೇ ನಮ್ಮ ಪೇರೆಂಟ್ಸ್ ಹತ್ರ ನಾನು ತುಂಬ ಇನ್ಸಲ್ಟ್ ತೊಗೊಂಡಿದ್ದೀನಿ. ಇವ್ನು ನೋಡಿದಾಗ ನನಗೆ ಏನು ಗುರು, ಇಂಥವ್ರಿಗೆಲ್ಲ ಚಾನ್ಸ್ ಸಿಗ್ತಾ ಇದೆ, ಮತ್ತು ಕರ್ನಾಟಕದ ಜನತೆ ಇಂಥವನ್ನು ಉಳಿಸ್ತಾ ಇದ್ದಾರೆ ಒಳಗಡೆ ಈಗ ಸೇವ್ ಮಾಡ್ಕೊಂಡು 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 ಬರ್ತಿದ್ದಾರೆ. ಒಂದು ರಿಯಲ್ ಪರ್ಸ್ನಾಲಿಟಿ ಬಿಟ್ಟು ರೀಲ್, ಕಂಪ್ಲೀಟ್ಲಿ ರೀಲ್ ಪರ್ಸ್ನಾಲಿಟಿ, ಯಾಕಂದರೆ ರಿಯಲ್ ಲೈಫಲ್ಲೂ ರೀಲ್ ಹಾಕ್ಕೊಂಡು ಇರೋ ವ್ಯಕ್ತಿ ಅಂದರೆ ಈ ವ್ಯಕ್ತಿ ಅಂತ ನನಗೆ ಅನಿಸಿದೆ. ಸೊ ಆ ಥರದ ಒಬ್ಬ ವ್ಯಕ್ತಿನ ನೀವು ಗೆಲ್ಸ್ಕೊಂಡು, ಐ ಡೋಂಟ್ ನೋ, ಯು ಸ್ಟಿಲ್ ಸೇ ಯು ಹಿ ಡಿಸರ್ವ್ಸ್ ಅ ಸೆಕೆಂಡ್ ಚಾನ್ಸ್. ನೌ ಟೆಲ್ ಮೀ, ಡೋಂಟ್ ಐ ಡಿಸರ್ವ್ ದ ಸೆಕೆಂಡ್ ಚಾನ್ಸ್? ಹಿ ಹಸ್ ಫುಲ್ ಪೀಪಲ್ ಲೈಕ್ ಜಗ್ಗೇಶ್, ಬಿಗ್ ಬಿಗ್ ಪೀಪಲ್ ದಟ್ಟು ಫ್ರಾಡ್ ಮಾಡಿದ್ದಾರೆ. ನಾನು ಯಾವ ಫ್ರಾಡು ಮಾಡಿಲ್ಲ, ಜಸ್ಟ್ ನಂದು ಒಂದು ಇಂಟರ್ವ್ಯೂ ಮಾಡಿರೋದು, ಅದರಲ್ಲೂ ಆನ್ ಫ್ಲೋರಲ್ಲಿ ಕ್ವಶನ್ ಬಂದಿರೋದು, ಅದನ್ನು ಉಪಯೋಗಿಸ್ಕೊಂಡು ಪಬ್ಲಿಸಿಟಿ ಮಾಡಿದ್ದಾರೆ, ನನ್ನನ್ನು ಡಿಫೇಮ್ ಮಾಡಿದ್ದಾರೆ. ಡೋಂಟ್ ಐ ಡಿಸರ್ವ್ ಅ ಸೆಕೆಂಡ್ ಚಾನ್ಸ್ ಕರ್ನಾಟಕ? ಹೇಳಿ, ನನಗೆ ಒಂದು ಸೆಕೆಂಡ್ ಚಾನ್ಸ್ ಬೇಡವಾ? ನೀವು ಇದಕ್ಕೂ ಹಿಂದೆ ಪಾಸ್ಟಲ್ಲಿ ನಂದು ಯಾವುದಾದ್ರೂ ನೋಡಿದ್ದೀರಾ? ನೋ, ಐ ಡೂ ಡಿಸರ್ವ್ ಅ ಸೆಕೆಂಡ್ ಚಾನ್ಸ್ ಬಿಕಾಸ್ ಟು ಪ್ರೂವ್ ಮೈ ಸೆಲ್ಫ್, ನಾನು ಯಾರು ಅಂತ ಕರ್ನಾಟಕ ಜನರಿಗೆ ನಾನು ತೋರಿಸ್ಬೇಕು. ಇಟ್ ಇಸ್ ನಾಟ್, ಐ ಡೋಂಟ್ ನೋ ವಾಟ್ ಟು ಸೇ. ಐ ರಿಯಲಿ ವಾಂಟ್ ಟು ಸ್ಟಾರ್ಟ್ ಮೈ ನ್ಯೂ ಇಯರ್ ವೆರಿ ಫ್ರೆಶ್. ಅದಕ್ಕೆ ನಾನು ಇವತ್ತು ಈ ವಿಚಾರ ಎಲ್ಲನೂ ಎಂಡ್ ಮಾಡಿಬರಬೇಕು ಅಂತ ಇದೆ. ಐಲ್ ಬಿ ಓನ್ಲಿ ಹ್ಯಾಪಿ ಇಫ್ ಎನಿಬಡಿ ಅದರ್ ದನ್ ತನಿಷಾ ಬಿಕಮ್ಸ್ ಅ ವಿನ್ನರ್, ಟು ಬಿ ವೆರಿ ಫ್ರ್ಯಾಂಕ್. ಬಿಕಾಸ್ ಇಫ್ ಶಿ ಹ್ಯಾಸ್ ವೆಂಟ್ ಬೈ ಹರ್ ಓನ್ ಟ್ಯಾಲೆಂಟ್ ವಿದೌಟ್ ಯೂಸಿಂಗ್ ಮೀ, ಐ ವುಡ್ ಹವ್ ರಿಯಲಿ ಬೀನ್ ಹ್ಯಾಪಿ. ಐ ವುಡ್ ಹವ್ ಈವನ್ ಮೇ ಬಿ ವೋಟೆಡ್ ಹರ್, ಲೈಕ್ಡ್ ಹರ್. ಆ್ಯಕ್ಚುಲಿ ಹೇಳಬೇಕಂದ್ರೆ ಆ ಒಂದು ಕಾಂಟ್ರವರ್ಸಿ ಆಗಿಲ್ಲ ಅಂದರೆ ಐ ಆ್ಯಂಡ್ ಸಂಗೀತಾ ಹ್ಯಾಡ್ ಅ ಲಿಟಲ್ ಬಿಟ್ ಆಫ್ ಮಿಸ್ ಒಪೀನಿಯನ್ಸ್ ಅಬೌಟ್ ಸರ್ಟನ್ ಥಾಟ್ಸ್. ನಾನೇನೋ ಒಂದು ಕಮೆಂಟ್ ಹಾಕಿದ್ದೆ ಅವ್ರಿಗೆ, ಒಂದು ಐ ಮೀನ್ ಒಂದು ಸ್ಪಿರಿಚುವಲ್ ವಿಚಾರದ ಬಗ್ಗೆ. ಸೊ ಅವಾಗ ಅವ್ರಿಗೆ ಬೇಜಾರಾಗಿತ್ತು, ಬಟ್ ಸ್ಟಿಲ್ ಈಗಲೂ ನಾನು ಅವ್ರನ್ನ ಇಷ್ಟಪಡ್ತೀನಿ. ಯಾಕಂದರೆ ಐ ಲವ್ ದ ಪರ್ಸ್ನಾಲಿಟಿ, ವ್ಯಕ್ತಿತ್ವ ಅಂದರೆ ಹಂಗಿರಬೇಕು ಕಣ್ರಿ. ಐ ಥಿಂಕ್ ಒಂದು ಎಷ್ಟೇ ಜನ ನಮ್ಮನ್ನು ಅಪೋಸ್ ಮಾಡಲಿ, ವೆನ್ ಐ ಆಮ್ ರೈಟ್ ಯು ಜಸ್ಟ್ ಸ್ಟ್ಯಾಂಡ್ ಫಾರ್ ಇಟ್. ದಟ್ ಈಸ್ ದೇರ್ ವಿತ್ ಓನ್ಲಿ ಆ್ಯಂಡ್ ಓನ್ಲಿ ಸಂಗೀತಾ ಶೃಂಗೇರಿ. ಹ್ಯಾಟ್ಸ್ ಆಫ್ ಟು ಯು, ಲೋಡ್ಸ್ ಆಫ್ ಲವ್. ಆ್ಯಕ್ಚುಲಿ ಅದಾಯಿತು. ಆ ವಿಚಾರ ಆದಮೇಲೆ ಈಗ ಜಸ್ಟ್ ರೀಸೆಂಟಾಗಿ ಕಾಟೇರ ಸಿನಿಮಾ ಬಂತು, ಅದಾದಮೇಲೆ ಯಾವುದು ವಿಡಿಯೋ ಅಷ್ಟೊಂದು ವೈರಲ್ ಆಗಿರಲಿಲ್ಲ. ಅದಾದಮೇಲೆ ನಾನೇ ಹೋಗ್ಬಿಟ್ಟು ಮಾಧ್ಯಮ ಎಲ್ಲ ಹಿಂಗೆಲ್ಲ ಮಾಡಿದ್ರು ಅಂತಂದ್ಬಿಟ್ಟು ಒಂದಿಷ್ಟು ವೀಡಿಯೋಸ್ ಮಾಡಿದ್ದೆ. ಸೊ ಆವಾಗ ಮಾಧ್ಯಮದವರೆಲ್ಲ ಶಿಫ್ಟ್ ಆಗಿಬಿಟ್ಟು ನಾನೇನಾದರೂ ರಿವ್ಯೂ ಕೊಡೋಕ್ಕೆ ಬಂದರೆ ನಾನು ರಿವ್ಯೂ ತೊಗೊಳ್ದೆ ಇರೋದು, ನನ್ನ ರಿವ್ಯೂ ಎಷ್ಟೇ ಚೆನ್ನಾಗಿ ಕೊಟ್ಟರು ಅದನ್ನು ಇದು ಮಾಡೋದೆಲ್ಲ ಮಾಡ್ತಾಯಿದ್ರು. ಬಟ್ ಆದರೂ ಕೆಲವು ಎಲ್ಲೆಲ್ಲಿ ಮಾತಾಡ್ಸಿದ್ದೀನಿ, ಕೆಲವು ನನ್ನ ವೀಡಿಯೋಸ್ಗಳೇ ಅವ್ರ ಚಾನಲಲ್ಲಿ ಕೆಲವು ಹಾಕಿರೋದು ಲಕ್ಷಗಟ್ಟಲೆ ಓಡಿದೆ. ಅದರಲ್ಲಿ ನನ್ನ ಫೇಸ್ ಇಲ್ಲ, ಬಟ್ ನನ್ನ ಇಂಟರ್ವ್ಯೂ ಇದೆ, ನನ್ನ ಮೈಕ್ ಇದೆ, ಕೆಲವು ಆ ಥರದ್ದಾಗಿದ್ದಿದೆ. ಬಟ್ ಈಗ ರೀಸೆಂಟ್ಲಿ ದರ್ಶನ್ ಸರ್ ಅವ್ರದ್ದು ಕಾಟೇರ ಸಿನಿಮಾ ರಿಲೀಸ್ ಆಗ್ತಿತ್ತು, ಆವಾಗ ಒಂದ್ಸತಿ ಯಾರೋ ಒಬ್ಬರು ಗೊತ್ತಿರೋರು ಅಲ್ಲಿ ನ್ಯಾಷನಲ್ ಟಿ ವಿ ಇದಕ್ಕೆ ಒಂದು ಬೈಟ್ ಬೇಕಿತ್ತು, ಇದ್ರ ಬಗ್ಗೆ
ಕಾಟೇರ ಸಿನಿಮಾ ಬಗ್ಗೆ ಪ್ರೈಸಸ್ ಎಲ್ಲ ಜಾಸ್ತಿ ಆಗ್ತಿದೆ ಇದ್ರ ಬಗ್ಗೆ. ನನ್ನ ಫಸ್ಟ್ ಒಪಿನಿಯನ್ ಇದ್ದಿದ್ದು ಆಬ್ವಿಯಸ್ಲಿ ಇವತ್ತು ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ ಸಿಗ್ತಿಲ್ಲ, ಬರೀ ತೆಲುಗು ಸಿನಿಮಾ ಬರ್ತಿದೆ, ಲಿಮಿಟೆಡ್ ಥಿಯೇಟರ್ಸ್ ಇದ್ದಾಗ ಪ್ರೈಸ್ ಜಾಸ್ತಿ ಮಾಡಬೇಕು, ಅದು ಒಪಿನಿಯನ್. ಬಟ್ ದೇ ವಾಂಟೆಡ್ ಅನ್ ಆನ್ಸರ್ ವಿಚ್ ವಿಲ್ ಮೇಕ್ ದೆಮ್ ಹ್ಯಾಪಿ, ನಾಟ್ ಮೀ ಹ್ಯಾಪಿ. ಸೊ ಈಗ ನನಗೆ ಎಂಡ್ ಆಫ್ ದಿ ಡೇ ಐ ನೋ ನಾನು ವಿಡಿಯೋ ಮಾಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬಿಟ್ಟರೆ ಜನ ನೋಡ್ತಿಲ್ಲ. ಸೊ ಈಗ ನಾನು ಬೇರೆ ಕಡೆ ಕೊಟ್ಟರೆ ಅದು ಲಕ್ಷಗಟ್ಟಲೆ ಓಡ್ತಾ ಇದೆ ಅನ್ನೋದು ನಂಗೆ ಆಲ್ರೆಡಿ ಗೊತ್ತು. ಎಂಡ್ ಆಫ್ ದಿ ಡೇ ಐ ವಾಂಟೆಡ್ ಮೈ ಫೇಸ್ ಟು ಬಿ ಲೈಕ್ ಲಿಟಲ್ ಬಿಟ್ ರೆಕಗ್ನೈಸ್ ಟು ಪೀಪಲ್ ಹು ಆರ್ ಅನ್ನೌನ್. ಆ ಕಾರಣದಿಂದ ಓಕೆ ಅಂತ ಹೇಳ್ಬಿಟ್ಟು ನಾನು ಫೈನ್. ಅಂದರೆ ಆಡಿಯನ್ಸ್ ಜನರ ಪರ್ಸ್ಪೆಕ್ಟಿವಲ್ಲಿ ಅಂದರೆ ಆಬ್ವಿಯಸ್ಲಿ ಎಲ್ಲ ಜನಾಂಗದ ಜನ ನೋಡಬೇಕು ಅಂತಂದರೆ ಪ್ರೈಸ್ ಕಡಿಮೆ ಆಗಬೇಕು. ಬಟ್ ಐ ಮೀನ್ ನೋಡಿ, ಈಗಲೂ ಥ್ರೆಟ್ ಕಾಲ್ಸ್ ಬರ್ತಾ ಇರೋದು ಏನಂತ ಹೇಳಿ. ನಾನು ದರ್ಶನ್ ಅಭಿಮಾನಿ, ನಾನು ದಿ ಬಾಸ್ ಅಭಿಮಾನಿ, ಎಲ್ಲಿದ್ಯಾ ನೀನು, ನಿನ್ನನ್ನು ನಾವು ಹುಡುಕ್ತಾ ಇದ್ದೀವಿ, ನಾನು ಅಂತ ತಪ್ಪು ಏನು ಮಾಡಿದ್ದೀನಿ, ಏನು ಕೊಲೆ ಮಾಡಿದ್ದೀನ, ನಾನು ಹುಡುಕೋ ಅಷ್ಟು ಏನೂ ಇಲ್ಲ, ಜಸ್ಟ್ ಒಬ್ಬರು ನನ್ನ ರಿವ್ಯೂ ಕೇಳೋದು, ನನ್ನ ಅಭಿಪ್ರಾಯ ಕೇಳಿದ್ರು, ಎಲ್ಲ ಜನಕ್ಕೂ ಸಿನಿಮಾ ಮುಟ್ಲಿ ಅಂತ ನನ್ನ ಥಾಟ್ಸನ್ನು ಹೇಳಿದ್ದೀನಿ. ಅದನ್ನು ಮಾತಾಡುವಂಥ ಇಂಡಿಪೆಂಡೆನ್ಸ್ ಇಲ್ವೇನ್ರಿ ನನಗೆ? ಹಾಂ, ನಿಜವಾಗ್ಲೂ ಇನ್ನೇನು ಹೇಳೋದು ಗೊತ್ತಾಗ್ತಾ ಇಲ್ಲ. ಬಟ್ ನನ್ನ ಕೊನೆಯ ಮಾತುಗಳಿಷ್ಟೇ. ಇನ್ನೊಂದು ನೆಕ್ಸ್ಟ್ ಒಂದು ತಿಂಗಳು ಇಂದ ಎರಡು ತಿಂಗಳು ನಾನು ಇನ್ಯಾವುದು ವಿಡಿಯೋನೇ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವರ್ಷದ ಕೊನೆಯ ವಿಡಿಯೋ ಆಗುತ್ತೆ ಇದು ಆ್ಯಕ್ಚುಲಿ, ಸ್ಪೀಕ್ ವಿತ್ ಸುಶಾನಲ್ಲಿ. ಸೊ ಇನ್ನೇನು ವಿಡಿಯೋಸ್ ನಾನು ಹಾಕಿದ್ರು ಹಾಕಿದ್ರೆ ಅದು ಬಂದು ಹಳೆಯ ಕಂಟೆಂಟ್ಗಳು, ನಾನೇನು ಶೂಟ್ ಮಾಡಿದ್ದೀನಿ ಅದನ್ನು ಪ್ರಾಬಬ್ಲಿ ಪ್ರಸಾರ ಮಾಡ್ತೀನಿ. ಐ ಥಿಂಕ್ ಕರ್ನಾಟಕದ ಜನತೆ ಈ ಒಂದು ವಿಡಿಯೋ ನೋಡಾದ್ಮೇಲೆ, ಜೊತೆಗೆ ನನ್ನ ಕನ್ನಡ ಚಿತ್ರರಂಗದಲ್ಲಿರುವಂಥ ಎಲ್ಲ ನಟರು ನಟಿಯರು, ಕೆಲವರು ನನ್ನ ಏಜ್ ಅವರು ಇದ್ದಾರೆ, ನನ್ನ ಏಜ್ಕಿಂತ ದೊಡ್ಡವರು ಇದ್ದಾರೆ, ಅಂದರೆ ನನ್ನ ಅಕ್ಕಂದಿರು, ಕಮ್ಮಿ ಇರೋರು ನನ್ನ ತಂಗಿಯಂದಿರು, ಎಲ್ಲ ಸಿನಿಮಾ ಕ್ಷೇತ್ರದಲ್ಲಿದ್ದಾರೆ. ಸೊ ಅವರೆಲ್ಲರೂ ಈ ವಿಡಿಯೋ ನೋಡಿ ನನ್ನನ್ನು ಅರ್ಥ ಮಾಡ್ಕೊತಾರೆ, ನನ್ನನ್ನು ಕ್ಷಮಿಸ್ತಾರೆ, ಮತ್ತು ನಿಮ್ಮಲ್ಲಿ ನಾನು ಒಬ್ಬನಾಗಿ ನೋಡ್ತಾರೆ ಅನ್ನುವಂಥ ಒಂದು ನಂಬಿಕೆನ ಇಟ್ಕೊಂಡಿದ್ದೀನಿ. ನಾನು ಈ ಹೊಸ ವರ್ಷವನ್ನು ಒಂದು ಖುಷಿಯಿಂದ ಶುರು ಮಾಡಬೇಕಂತಿದ್ದೀನಿ. ಸೊ ನನ್ನ 2023 ನಾನು ನಿಜವಾಗ್ಲೂ ಅಳಸಾಕಿ ಒಂದು ಫ್ರೆಶ್ ಸ್ಟಾರ್ಟ್ ಕೊಡಬೇಕಂತಿದ್ದೀನಿ. ಸೊ ನೀವು ನನ್ನನ್ನು ಫ್ರೆಶ್ ಆಗಿ ಅಕ್ಸೆಪ್ಟ್ ಮಾಡ್ತೀರಾ ಅನ್ನುವಂಥ ಒಂದು ನಂಬಿಕೆ ಮೇಲೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಕೊನೆಯದಾಗಿ, ನನಗೆ ಯಾರಿಂದ ಹರ್ಟ್ ಆಗಿದ್ದರೂ ಸಹ ನಾನು ಅವರಿಗೆ ವಾಪಸ್ ಕೇಳ್ತಾ ಇದ್ದೀನಿ. ನನಗೆ ಸುದೀಪ್ ಸರಿಂದ ಅಂತೂ ಏನೂ ಹರ್ಟ್ ಆಗಿಲ್ಲ. ನಾನು ಫಸ್ಟ್ ಆಫ್ ಆಲ್ ಅವ್ರಿಗೆ ಸಾರಿ, ನಾನು ಇನ್ಸ್ಟೆಂಟೇನಿಯಸ್ ಆ ಕ್ವಶನ್ ಕೇಳಿದ್ದಕ್ಕೆ. ತನಿಷಾ ಅವರಿಂದ ಆಬ್ವಿಯಸ್ಲಿ ನನಗೆ ಹರ್ಟ್ ಆಗಿದೆ. ಮೇ ಬಿ ನಾನು ಪ್ರಶ್ನೆ ಅದನ್ನು ಒಂದು ಫ್ಲೋಲ್ಲಿ ಎತ್ತಿದ್ರು ಸಹ ಅದನ್ನು ಒಂದು ಕಾಂಟ್ರವರ್ಸಿ ಮಾಡಿ ಅದನ್ನು ದೊಡ್ಡದು ಮಾಡಿ ನೀವು ಆಪರ್ಚುನಿಟಿ ಟೆಸ್ಟ್ ಆಗಿರೋದು ನನಗೆ ಬೇಸರ ಆಗಿದೆ. ಆದರೂ ಸಹ ಅದಾದಮೇಲೆ ಅದಕ್ಕೆ ನಾನು ಜಿದ್ದಾಜಿದ್ದಿ ಆಗಿ, ನೀವೆಷ್ಟು ಜಿದ್ದಾಜಿದ್ದಿದ್ರೋ ಅಷ್ಟೇ ಜಿದ್ದಾಜಿದ್ದಿ ನಾನಿದ್ದೀನಿ. ಆ ಕಾರಣದಿಂದ ಪ್ರಾಬಬ್ಲಿ ಆ ಫ್ರಸ್ಟ್ರೇಷನ್ ಬಂದಿದೆ. ಸೊ ಅದರಿಂದ ನೀವು ಒಳಗೆ ಹೋದ್ಮೇಲೆ ನನ್ನ ಮನದಾಳದ ಮಾತನ್ನು ಬಿಚ್ಚಿಟ್ಟಿದ್ದೀನಿ. ಸೊ ನೀವು ಹೊರಗೆ ಬಂದಮೇಲೆ ಅದನ್ನೆಲ್ಲ ನೋಡಾದ್ಮೇಲೆ ನಿಮಗೂ ಬೇಜಾರಾಗ್ಬೋದು, ಬಟ್ ಇಟ್ ಈಸ್ ಆಲ್ ಬಿಕಾಸ್ ನೀವು ಪಾಸ್ಟಲ್ಲಿ ಏನು ಮಾಡಿದ್ರೆ ಅದಕ್ಕೆ ನಾನು ರಿಪ್ಲೈ ಕೊಟ್ಟಿರೋದು. ಬಟ್ ಅದಕ್ಕೂ ಸೇರಿ ನಾನೀಗ ಲೆಟ್ಸ್ ಎಂಡ್ ದಿಸ್ ಅಂದ್ಕೊಂಡು ಐಮ್ ಸಾರಿ ತನಿಷಾ ಆ್ಯಂಡ್ ಎವ್ರಿಬಡಿ, ಕರ್ನಾಟಕದ ಜನತೆ, ಪೀಪಲ್ ಹು ಹ್ಯಾವ್ ನೌ ಬಿಕಮ್ ಹರ್ ಫ್ಯಾನ್ಸ್ ಬಿಕಾಸ್ ಇಂಡೈರೆಕ್ಟ್ಲಿ ಐ ಗೇವ್ ದಟ್ ಆಪರ್ಚುನಿಟಿ ಫಾರ್ ಹರ್ ಟು ಯುನೋ ಫಾರ್ ಬಿಗ್ ಬಾಸ್ ಟು ರೆಕಗ್ನೈಸ್ ಹರ್ ಆ್ಯಂಡ್ ಗೆಟ್ ಹರ್ ದಟ್ ಪ್ಲಾಟ್ಫಾರ್ಮ್. ಈಗ ಒಂದಿಷ್ಟು ಜನ ಅವ್ಳ ಫ್ಯಾನ್ಸ್ ಆಗಿರ್ಬೋದು, ಬಾಯ್ ಬಂದಂಗೆ ನಿಮ್ಮ ಐ ಡಿಸ್ಗಳೆಲ್ಲ ತನಿಷಾ ಕೊಪ್ಪುಂದ ಒನ್ ಒಫಿಷಿಯಲ್ ಹಂಗೆ ಹಿಂಗೆ ಅಂತ ಐ ಡಿಸ್ ಇರುತ್ತೆ, ಬಂದು ಕೆಳಗಡೆ ಬಾಯ್ ಬಂದಂಗೆ ಅಮ್ಮ ಅಕ್ಕ ಅಂತ ಕಮೆಂಟ್ ಮಾಡ್ತಿದ್ದಾರೆ. ಸೊ ನಿಮ್ಮಂಥವ್ರಿಗೂ ಸೇರಿಸ್ಬಿಟ್ಟು ಸಾರಿ, ಕ್ಷಮೆ ಇರಲಿ. ಲೆಟ್ ಸ್ಟಾರ್ಟ್ ನ್ಯೂ ಜರ್ನಿ ಆಫ್ 2024 ವಿತ್ ಲವ್ ರೆಸ್ಪೆಕ್ಟ್ ಆ್ಯಂಡ್ ಡಿಟರ್ಮಿನೇಷನ್ ಅಂತ ಹೇಳ್ತಾ, ಸೊ
ಐ ಡೋಂಟ್ ನೋ ಈ ವರ್ಷಕ್ಕೆ ಹೊಸ ವರ್ಷಕ್ಕೆ ಏನು ಪ್ಲೇಡ್ಜ್ ತಗೋಬೇಕಂತ. ಐ ವುಡ್ ಓನ್ಲಿ ಟೇಕ್ ಅ ಪ್ಲೇಡ್ಜ್ ದಟ್ ಐ ಶಾಲ್ ಮೇಕ್ ಶ್ಯೂರ್ ಐ ಸ್ಪ್ರೆಡ್ ಪಾಸಿಟಿವಿಟಿ ಫ್ರಮ್ 2024. ಐ ಥಿಂಕ್ ನೆಗೆಟಿವಿಟಿನೆಲ್ಲ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಹಿಂದೆ ಏನೇನು ಆಗಿದೆ ಅಂತ. ಸೊ ಐ ಥಿಂಕ್ ಫ್ರಮ್ 2024 ಯು ವಿಲ್ ಸಿ ಪಾಸಿಟಿವ್ ಮಾಡ್ಬಿಟ್ಟು ಈ ವಿಡಿಯೋ ಮುಗಿಸ್ತೀನಿ. ಐ ಆಮ್ ಶ್ಯೂರ್ ಇದ್ರ ಜೊತೆಗೆ ಇದೇ ಇವತ್ತು ಇನ್ನೊಂದು ವಿಡಿಯೋ ಬರುತ್ತೆ, ನಂಗೆ ಗೊತ್ತಿಲ್ಲ ಅದು ವೈರಲ್ ಆಗುತ್ತೋ ಆಗಲ್ವೋ ರೀಚ್ ಆಗುತ್ತೋ ಆಗಲ್ವೋ ಅಂತ. ಬಟ್ ಐ ಥಿಂಕ್ ಈ ವರ್ಷ ಅದನ್ನು ರಿಲೀಸ್ ಮಾಡಿದ್ರೆ ನನಗೆ ನೆಮ್ಮದಿ ಅನಿಸುತ್ತೆ. ಒನ್ ಆಫ್ ದ ಕಾನ್ವರ್ಸೇಷನ್ ನನಗೆ ಅನ್ಯಾಯ ಆಗಿರುವಂಥದ್ದು ಅದನ್ನು ವಾಯ್ಸ್ ವಿತ್ ಸುಶಾನಲ್ಲಿ ರಿಲೀಸ್ ಮಾಡ್ತೀನಿ. ಇದು ಈ ವಿಡಿಯೋ ಆಬ್ವಿಯಸ್ಲಿ ಸ್ಪೀಕ್ ವಿತ್ ಸುಶಾನ್ಗೆ ನಿಮ್ಗೆಲ್ರಿಗೂ ಕಾಣಿಸಕ್ಕೆ ಸಿಗುತ್ತೆ. ಸೊ ವಿಡಿಯೋ ನೋಡಿದ್ದಕ್ಕೆ ದೊಡ್ಡ ನಮಸ್ಕಾರ, ಧನ್ಯವಾದ, ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ. ಇನ್ಮೇಲೆ ಆದರೂ ನನ್ನ ಈ ಯೂಟ್ಯೂಬ್ ಚಾನಲ್ ಸ್ಪೀಕ್ ವಿತ್ ಸುಶಾನ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಯು ವಿಲ್ ಗೆಟ್ ಅ ಫಸ್ಟ್ ಹ್ಯಾಂಡ್ ಕಂಟೆಂಟ್. ನಾನು ಇನ್ನೊಬ್ರಿಗೆ ಯಾರಿಗೋ ಇಂಟರ್ವ್ಯೂ ಕೊಟ್ಟು ಅಲ್ಲಿ ಲಕ್ಷಾಂತರ ವ್ಯೂಸ್ ಹೋಗ್ಬಿಟ್ಟು ಅಲ್ಲಿ ವೈರಲ್ ಆಗುತ್ತೆ ಅಂತಂದ್ಬಿಟ್ಟು ನಾನು ಅಲ್ಲಿ ಇಂಟರ್ವ್ಯೂ ಕೊಟ್ಟಿರೋದು ಅವ್ರು ಬೇಕಾದಂಗೆ ಎಡಿಟ್ ಮಾಡಿ ಹಾಕೋದ್ ಬದಲು, ಪ್ಲೀಸ್ ಕಮ್ ವಾಚ್ ಮೈ ಫಸ್ಟ್ ಹ್ಯಾಂಡ್ ಕಂಟೆಂಟ್. ನಿಮ್ಗೆ ಆದಷ್ಟು ಒಳ್ಳೆಯ ಕಂಟೆಂಟನ್ನು ಕೊಡೋದಕ್ಕೆ 2024 ಪ್ರಯತ್ನ ಪಡ್ತೀನಿ. ಬಟ್ ಆದರೂ ಟು ಕಮ್ ಔಟ್ ಆಫ್ ಆಲ್ ದಿಸ್ ನೆಗೆಟಿವಿಟಿ ನಂಗೆ ಒಂದು ಮಂತ್ ಬೇಕು, ಆ ಒಂದು ಮಂತ್ ಏನೂ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಇನ್ನೊಂದಿಷ್ಟು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.